ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಡಿಯೂರಪ್ಪನವರ ಬಗ್ಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಅವ್ರ ಬಗ್ಗೆ ನಾನೇನು ಕ್ರೀ ಮಾತಾಡ್ಲಿ, ಅವ್ರ ಬಗ್ಗೆ ಏನಾದ್ರು ಕೇಳಂಗಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಕೇಳಿ, ರೋಡಲ್ಲಿ ಸಿಕ್ಕರೆ ರೋಡಲ್ಲಿ ಕೇಳಿ, ಇಲ್ಲಾಂದ್ರೆ ಮನೆಗೆ ಹೋಗ್ಬಿಟ್ಟು ಕೇಳಿ, ನಾನೇನು ಉತ್ತರ ಕೊಡೋಣ ಅಂತ ಕಿಚ್ಚ ಎಸಿ ಮಾತನಾಡಿದ್ದಾರೆ ಮಾಧ್ಯಮದವರಿಗೆ. ಬನ್ನಿ ಹಾಕಾದ್ರೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು, ಯಾವ ರೀತಿ ಉತ್ತರವನ್ನು ಕೊಟ್ಟರು ಮಾಧ್ಯಮದವರಿಗೆ ಅನ್ನೋದನ್ನು ತೋರಿಸ್ತೇವೆ. ಈಗೇನು ಪಾಪ ಯಡಿಯೂರಪ್ಪವ್ರು ಎದುರಾಗದಾರ ಕುಮಾರಸ್ವಾಮಿ ಅವ್ರು ಕೇಳಿ, ಯಡಿಯೂರಪ್ಪನವ್ರ ಹದಾಗ ಸಿಗ್ಲಿಕ್ಕಲ್ಲ ಅವ್ರ ಮನೆಗೆ ಹೋಗಿ ಕೇಳಿ. ನಾ ಯಾಕೆ ಹೇಳಿ ಅವ್ರಿಬ್ಬರ ಬಗ್ಗೆ ಕೆಲಸ ಇಲ್ಲ ನನಗೆ? ನಾನು ನಿನ್ನೆ ಹೇಳೀನಿ ಬಯಲಹೊಂಗಲದಲ್ಲಿ, ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು, ಒಂದು ಆದರ್ಶವನ್ನು ಅವ್ರು ಹಾಕ್ಬೇಕು. ಅವ್ರು ಕಳ್ಳರದಾರ ಇವ್ರು ಕಳ್ಳರದಾರ, ಅವ್ರು ತಿಂದಾರ ಇವ್ರು ತಿಂದಾರ, ನಾ ತಿನ್ನೋ ತಿಂತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛ ಆಗಿದ್ಬಿಟ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು ಬರೀ ಎಲ್ ಕೆ ಏತ್ ಬರ್ದಿದ್ದ ಗೋಪರ್ ಸಗಣದಾಗ ಏನು ಬರ್ದಿದ್ರು, ಒಂದು ಡೈರಿ ಒಳಗೆ ಜೈನ್ ಡೈರಿ ಒಳಗೆ ಎಲ್ ಕೆ ಅಂದಿದ್ದಕ್ಕೆ ಅವರು ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭಾ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ತಿಳಿದು, ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ. ಇಲ್ಲಾಂದರೆ ಎಲ್ಲರ ಹಂಗೆ ಆಗ್ತಾರೆ, ಅವರು ಯಡಿಯೂರಪ್ಪನಂಗೆ ಆಗ್ತಾರೆ. ಯಾಕೆ ಕೊಡ್ಬೇಕಂದ್ರೆ ಅದು ನೋಡ್ರಿ, ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅದಾರೆ, ರಾಜ್ಯದ ಮುಖ್ಯಮಂತ್ರಿ ಅದಾರೆ, ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗ್ತದೆ? ಅವ್ರನ್ನೇನಾರೇ ತನಿಖೆ ಮಾಡಿ ಪಾಪ ಅಧಿಕಾರಿಗಳು ಏನಾರೇ ಒಂದು ರಿಪೋರ್ಟ್ ಕೊಟ್ಟರೆ ಮರುದಿವಸ ಒಂದು ಎದುರಾಗಿರೋ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ, ಒಂದು ರೀತಿ ಭಯದಲ್ಲಿರ್ತಾರೆ. ಮುಖ್ಯಮಂತ್ರಿ ಹುದ್ದೆ ಅಂದರೆ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ.